ಈ ಮುಂಗಾರು ಮಳೆ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಬಹಳಷ್ಟು ರಾದ್ಧಾಂತವನ್ನು ಸೃಷ್ಟಿ ಮಾಡಿತ್ತು. ನದಿ ಪಾತ್ರದಲ್ಲಿ ನೆರೆ ಮತ್ತು ನಗರ ವಸತಿ ಪ್ರದೇಶಗಳಲ್ಲೂ ಕೂಡ ಲೇಔಟ್ಗಳಿಗೆ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆಗಳನ್ನು ತಂದಿಟ್ಟಿತ್ತು. ಇದಾದ ಕೂಡಲೇ ಮಳೆಯ ಪ್ರಮಾಣ ಕೊಂಚ ಕಮ್ಮಿಯಾಗಿದೆ, ಆದರೆ ಸಮುದ್ರ ಬಹಳಷ್ಟು ಅಬ್ಬರಿಸ್ತಾ ಇರುವಂಥದ್ದು ನಾವು ನೋಡ್ಬೋದು. ದೃಶ್ಯಗಳಲ್ಲಿ ಅರಬ್ಬಿ ಸಮುದ್ರದಲ್ಲಿ ಗಾಳಿಯ ಒತ್ತಡ ಎಷ್ಟಿದೆ ಅನ್ನುವಂಥದ್ದನ್ನು ದೃಶ್ಯಗಳಲ್ಲಿ ನಾವು ನೋಡ್ತೇವೆ. ಪಡುಬಿದ್ರೆ ಮತ್ತು ಕಾಪು ಭಾಗದಲ್ಲಿ ಸಾಕಷ್ಟು ಅವಾಂತರಗಳು ಈ ಕಡಲ ಕೊರೆತ ಸೃಷ್ಟಿ ಮಾಡಿರುವಂಥದ್ದು ನಾವು ನೋಡ್ಬೋದು. ಸಮುದ್ರಕ್ಕೆ ಹತ್ತಾರು ತೆಂಗಿನ ಮರಗಳು ಆಪೋಷಣ ಪಡೆದಿರುವಂಥದ್ದು. ಈ ಭಾಗದಲ್ಲಿ ಬ್ಲೂ ಫ್ಲ್ಯಾಗ್ ಬೀಚ್ ಇದೆ. ಬ್ಲೂ ಫ್ಲ್ಯಾಗ್ ಬೀಚ್ ಅಂದರೆ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಬೀಚ್ ಅನ್ನು ಹೋಲಿಸಿದ್ರೆ ಸಾಕಷ್ಟು ಚೆನ್ನಾಗಿರೋ ಬೀಚ್, ಫಾರಿನರ್ಸ್ಗಳನ್ನು ಸೆಳೆಯುವಂಥ ಬೀಚ್ ಅನ್ನುವಂಥದ್ದು. ಆದರೆ ಈ ಬೀಚ್ನ ಪರಿಸ್ಥಿತಿ ಇವತ್ತನ್ನು ನಾವು ನೋಡಿದ್ರೆ ಗೊತ್ತಾಗ್ತದೆ ಯಾವ ಥರ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಅನ್ನುವಂಥದ್ದು. ಸಂಪೂರ್ಣವಾಗಿ ಇಲ್ಲಿ ಹಾಕಿರುವಂತಹ ಕಲ್ಲುಗಳನ್ನು ಸಮುದ್ರ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಪಕ್ಕದಲ್ಲಿ ಸಾಲು ಸಾಲು ತೆಂಗಿನ ಮರಗಳಿತ್ತು, ಇದನ್ನು ಕೂಡ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಒಂದು ತೆಂಗಿನ ಮರ ಅಂತೂ ಸಂಪೂರ್ಣವಾಗಿ ಸಮುದ್ರ ಭಾಗಕ್ಕೆ ವಾಲಿ ಬಿಟ್ಟಿದೆ. ಇಲ್ಲಿ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಶೆಡ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಶೆಡ್ಡನ್ನು ಕೂಡ ಗಾಳಿ ಮತ್ತು ಸಮುದ್ರದ ನೀರು ಆಪೋಷಣವನ್ನು ಪಡೆದಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಬ್ಲೂ ಫ್ಲ್ಯಾಗ್ ಬೀಚ್ಗೆ, ಪಡುಬಿದ್ರಿ ಬೀಚಿಂದ ಬ್ಲೂ ಫ್ಲ್ಯಾಗ್ ಬೀಚ್ಗೆ ಹೋಗುವಂಥ ರಸ್ತೆ ಇದು. ನಡಿಪಟ್ಟಣ ಅನ್ನೋ ರಸ್ತೆ ಸಂಪೂರ್ಣವಾಗಿ ಕಡಿತ ಆಗಿರುವಂಥದ್ದು. ಈ ಭಾಗದಲ್ಲಿ ಸುಮಾರು ಒಂದು 50-60%ನಷ್ಟು ಸಂಪೂರ್ಣವಾಗಿ ಕಾಂಕ್ರೀಟ್ ರಸ್ತೆಯನ್ನು ಸಮುದ್ರ ಆಪೋಷಣ ಪಡ್ಕೊಂಡಿತ್ತು. ಇದರಿಂದಾಗಿ ಜನರ ಓಡಾಟಕ್ಕೆ ಸಮಸ್ಯೆ ಆಗಿತ್ತು. ಈಗ ನಾವು ನೋಡ್ಬೋದು ದುರಸ್ತಿ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕಾಂಕ್ರೀಟ್ ರಸ್ತೆಯನ್ನು ಸಂಪೂರ್ಣವಾಗಿ ಕಿತ್ತುಕೊಂಡು ಹೋಗಿದೆ ಸಮುದ್ರ. ಈಗ ಹಿಟಾಚಿಯ ಮೂಲಕ ಇಲ್ಲಿ ಸರಿ ಮಾಡುವಂತಹ ಕೆಲಸಗಳನ್ನು ಮಾಡಲಾಗಿದೆ. ಇಲ್ಲಿಗೆ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಯಾಕಂದರೆ ಆ ಭಾಗದಲ್ಲಿ ಬ್ಲೂ ಫ್ಲ್ಯಾಗ್ ಬೀಚ್ ಇರೋದ್ರಿಂದ ಸಾಕಷ್ಟು ಜನ ಪ್ರವಾಸಿಗರು ಈ ಭಾಗಕ್ಕೆ ಬರ್ತಾ ಇರುವಂಥದ್ದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಹಾಗಾಗಿ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಇಲ್ಲಿನ ಸಿಬ್ಬಂದಿಗಳು ಬ್ಯಾರಿಗೇಟ್ಗಳನ್ನು ಅಳವಡಿಸುವ ಮೂಲಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು ಗಾಳಿಯ ಒತ್ತಡ ಎಷ್ಟಿದೆ ಅನ್ನುವಂಥದ್ದು. ತೆಂಗಿನ ಮರಗಳನ್ನು ನಾವು ನೋಡಿದರೆ ಗಾಳಿಯ ಒತ್ತಡ ಎಷ್ಟಿದೆ ಅಂತೇಳಿ ಗೊತ್ತಾಗ್ತದೆ. ಅರಬ್ಬಿ ಸಮುದ್ರದಲ್ಲಿ ರೆಡ್ ಅಲರ್ಟನ್ನು ಕೊಡಲಾಗಿದೆ, ಅಂದರೆ ಯಾವುದೇ ಸಂದರ್ಭದಲ್ಲಿ ವಿಪರೀತವಾದ ಗಾಳಿ ಮಳೆ ಬೀಳುವಂತಹ ಸಾಧ್ಯತೆ ಇದೆ. ನದಿ ಮತ್ತು ಸಮುದ್ರ ಪಾತ್ರದ ಜನ ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ನಡಿಬೆಟ್ಟಿನಲ್ಲಿ ಕಾಮಗಾರಿ ಕೆಲಸ ನಡೀತಾ ಇರುವಂಥದ್ದು. ಹಾಗಾಗಿ ನದಿ ಪಾತ್ರ ಸಮುದ್ರ ಪಾತ್ರದಲ್ಲಿ ಬಹಳಷ್ಟು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇದೇ ಥರದ ಕಡಲ ಕೊರೆತ ಉಡುಪಿ ಜಿಲ್ಲೆಯ ಕಾಪು, ಬ್ರಹ್ಮಾವರ, ಕುಂದಾಪುರ ಮತ್ತು ಬೈಂದೂರು ಭಾಗಗಳಲ್ಲೂ ಕೂಡ ವಿಪರೀತವಾಗಿ ಆಗ್ತಾ ಇರುವಂಥದ್ದು. ಗಾಳಿಯ ಒತ್ತಡ ವಿಪರೀತವಾಗಿ ಹೆಚ್ಚಾದಂಥ ಸಂದರ್ಭದಲ್ಲಿ ಸಮುದ್ರದಲ್ಲಿ 5-6 ಮೀಟರ್ನ ಅಲೆಗಳು ಬಂದು ಪಕ್ಕದಲ್ಲೇ ಮೀನುಗಾರಿಕಾ ರಸ್ತೆ ಇದೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಮಾಡಿರುವಂಥ ಬೀಚ್ಗಳನ್ನು ಕನೆಕ್ಟ್ ಮಾಡುವ ರಸ್ತೆಗಳನ್ನು ಕೂಡ ಆಪೋಷಣ ಪಡ್ಕೊಂಡಿದೆ. ಹಾಗಾಗಿ ನಡಿಬೆಟ್ಟು ರಸ್ತೆ ಕಾಮಗಾರಿ ಕಂಪ್ಲೀಟ್ ಆಗುವಂಥ ಹಂತದಲ್ಲಿದೆ. ಹಾಗಾಗಿ ಈ ಥರದ ಸಾಕಷ್ಟು ಸಮಸ್ಯೆಗಳು ಉಡುಪಿ ಜಿಲ್ಲೆಯಾದ್ಯಂತ ಆಗಿರುವುದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.